ಭಾರತ ಮತ್ತು ಚೀನಾ ಸೇನೆಗಳ ನಡುವೆ ನಡೆದ ಸಂಘರ್ಷದ ವಿವರಗಳು ಈಗ ಒಂದಾದರ ಮೇಲೆ ಒಂದು ಬರ್ತಾ ಹೋಗುತ್ತಿದೆ ಚೀನಾ ಯಾಕೆ ಹೀಗೆ ಮಾಡಿದೆ ಅಥವಾ ಚೀನಾದ ಹಿಂದಿರುವ ಲೆಕ್ಕಾಚಾರಗಳು ಏನು ಎಂಬಂತಹ ವಿಶ್ಲೇಷಣೆಗಳು ಅಥವಾ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನಗಳು ಈಗ ಭಾರತದಲ್ಲೂ ಪ್ರಾರಂಭ ಅರುಣಾಚಲ ಪ್ರದೇಶದ ತವಾಂಗ್ ಸೆಕ್ಟರ್ನಲ್ಲಿ ಅಂದರೆ ಆ ಭೂಭಾಗದಲ್ಲಿ ಡಿಸೆಂಬರ್ ಒಂಬತ್ತರಂದು ನಡೆದ ಈ ಸಂಘರ್ಷ ಅಥವಾ ಘರ್ಷಣೆಯ ವಿಚಾರದಲ್ಲಿ ಈಗ ದೇಶದಲ್ಲೂ ವಿಪರೀತವಾದ ಚರ್ಚೆಯೇ ಚೀನಾದ ಗಡಿಯಿಂದ ಕೇವಲ ನೂರು ಕಿಲೋಮೀಟರ್ ದೂರದಲ್ಲಿರುವ ಉತ್ತರಾಖಂಡ್ನ ಔಲಿಯಲ್ಲಿ ನವೆಂಬರ್ ಹದಿನೇಳರಿಂದ ಭಾರತ ಮತ್ತು ಅಮೆರಿಕ ಸೇನೆಗಳು ಜಂಟಿ ಸೈನಿಕ ಸಮರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವು ಈ ಯುದ್ಧ ಅಭ್ಯಾಸ ಇಪ್ಪತ್ತು ಇಪ್ಪತ್ತೆರಡು ಡಿಸೆಂಬರ್ ಎರಡನೆಯ ತಾರೀಕು ಮುಗಿದಿತ್ತು ಸಾಮಾನ್ಯವಾಗಿ ಹಲವು ರಾಷ್ಟ್ರಗಳು ಅಂದರೆ ಮಿತ್ರ ರಾಷ್ಟ್ರಗಳು ತಮ್ಮ ತಮ್ಮ ನಡುವಿನ ಸೇನೆಗಳಲ್ಲಿ ಈ ರೀತಿಯ ಸಮರ ಅಭ್ಯಾಸವನ್ನು ನಡೆಸುವುದು ಬರೀ ಸೇನೆಯಲ್ಲ ವಾಯುಪಡೆಯೂ ಹೌದು ಅಥವಾ ನೌಕಾಪಡೆಯೂ ಹೌದು ನಡೆಸುವುದು ಸಾಮಾನ್ಯ ಇದು ಇದು ಹೊಸದೇನಲ್ಲ ಫಾರ್ ಎಕ್ಸಾಂಪಲ್ ಚೈನಾ ಪಾಕಿಸ್ತಾನದವ್ರ ಜೊತೆ ಇದೆ ಥರ ನಾವು ಪಾಕಿಸ್ತಾನ ಜೊತೆ ನಡೆಸಲ್ಲ ಚೈನಾ ಜೊತೆ ನಡೆಸಲ್ಲ ಅಮೇರಿಕಾ ಸೌತ್ ಕೊರಿಯಾ ಜೊತೆ ನಡೆಸತ್ತೆ ಇನ್ಯಾವುದೋ ದೇಶ ಇನ್ಯಾರದೋ ಜೊತೆ ನಡೆಸುತ್ತೆ ಇದು ತುಂಬ ಸಾಮಾನ್ಯವಾಗಿ ನಡೆಯುವಂತಹ ಚಟುವಟಿಕೆ ಆದರೆ ಚೀನಾ ಈ ಸಮರ ಅಭ್ಯಾಸಕ್ಕೆ ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸ್ತು ಗಡಿ ಒಪ್ಪಂದಗಳನ್ನು ಭಾರತ ಉಲ್ಲಂಘಿಸುತ್ತಿದೆ ಅಂದರೆ ಅವರ ಅಪ್ಪರ ಮನೆ ಆಸ್ತಿ ಉತ್ತರಾಖಂಡ ಅನ್ನೋ ಲೆಕ್ಕಾಚಾರ ಅವರದ್ದು ಯಾಕೆ ಅಂತ ಆಮೇಲೆ ಬರುತ್ತೆ ಭಾರತ ಹೇಳಿತ್ತು ನಾವು ಯಾರ ಜೊತೆ ಅಭ್ಯಾಸ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನ ಮೂರನೇ ದೇಶ ನಮಗೆ ಹೇಳಬೇಕಾಗಿಲ್ಲ ನಮಗೆ ಕೊಟ್ಟಿತ್ತು ಆದರೂ ಚೀನಾ ಒಂದು ರೀತಿ ಇತ್ತೀಚಿನ ದಿನಗಳಲ್ಲಿ ತಾನು ಹೇಳಿದ್ದನ್ನು ಎಲ್ಲರೂ ಕೇಳಿಸಿಕೊಳ್ಳಬೇಕು ಎಂಬಂತಹ ದಿಮಾಕಿನ ವರ್ತನೆಗೆ ಬಂದಂತೆ ಇದೆ ಅದು ಎಲ್ಲ ವಿಚಾರದಲ್ಲೂ ಹೀಗೆ ಮಾಡೋದು ಯಾರು ಕೇಳದೇ ಇದ್ದರೆ ಒಂದು ರೀತಿ ಪುಡಿ ರೌಡಿಗಳ ರೀತಿ ಬೆದರಿಕೆಯನ್ನು ಹಾಕುವುದು ಚೀನಾ ಈ ಈ ವಿಚಾರದಲ್ಲೂ ಅಮೇರಿಕಕ್ಕೆ ಹೇಳಿತು ಭಾರತದ ನಮ್ಮ ವಿಚಾರದಲ್ಲಿ ಮೂಗು ತುರಿಸ್ಬೇಡಿ ಅಂತಂದರೆ ಯಾರೂ ಕೇರ್ ಮಾಡಲಿಲ್ಲ ಅವ್ರ ಪಾಡ್ಗೆ ಅವ್ರು ಮುಗಿಸ್ಕೊಂಡ್ರು ಅವ್ರವ್ರ ಕೆಲಸನ ಆದರೆ ಇದೆಲ್ಲ ಮುಗಿದ ವಾರಕ್ಕೆ ಸರಿಯಾಗಿ ಚೀನಾದ ಸೇನೆ ಸಂಘರ್ಷಕ್ಕೆ ಬಂದು ಅದರಲ್ಲೂ ಸಂಪೂರ್ಣ ಪೂರ್ವ ತಯಾರಿಯೊಂದಿಗೆ ಅಂದರೆ ಆ ಒಂಬತ್ತನೆಯ ತಾರೀಕು ಏನಾಯಿತು ಎಂಬುದರ ಒಂದಿಷ್ಟು ವಿವರಗಳು ಈಗ ಹರಿದು ಬರ್ತಾಯಿದೆ ತವಾಂಗ್ ಗಡಿನಲ್ಲಿ ಅಸಲಿಗೆ ಆಗಿದ್ದೇನು ಅನ್ನೋದು ಬಹುಜನರ ಪ್ರಶ್ನೆ ಅಥವಾ ಏನಾಯಿತು ನಮ್ಮಿಬ್ಬರ ಮಧ್ಯೆ ಚೈನಾ ಮತ್ತು ಭಾರತದ ಗಡಿ ಸಮಸ್ಯೆ ಇಂದು ನೆನ್ನೆಯದಲ್ಲ ಚೀನಿ ಹಿಂದಿ ಬಾಯಿ ಬಾಯಿ ಎಂದು ನಂಬಿ ಮುಂದೆ ಸಾಗಲು ಹೋಗಿದ್ದಂತಹ ಜವಾಹರ್ಲಾಲ್ ನೆಹರು ಅದಕ್ಕೆ ಸರಿಯಾದಂತಹ ತಲೆದಂಡವನ್ನು ಕೊಡಲೇಬೇಕಾಗ ಬಂತು ನೈನ್ಟೀನ್ ಸಿಕ್ಸ್ಟಿ ಟು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆ ಯುದ್ಧವಾದ ನಂತರ ನಾವು ಅದನ್ನು ಭಾರತದ ಸೈನಿಕ ಪರಿಭಾಷೆಯಲ್ಲಿ ದಿ ಗ್ರೇಟ್ ಹಿಮಾಲಯನ್ ಬ್ಲಂಡರ್ ಅಂತ ಕರೀತಾರೆ ಅಂದರೆ ಹಿಮಾಲಯದಲ್ಲಿ ಆದಂಥ ಒಂದು ಮಹಾ ತಪ್ಪದು ನಮ್ಮದು ಅಂತ ಹೇಗೆ ಧೂರ್ತ ಚೈನಾವನ್ನು ನಂಬಿದ ನೆಹರು ಅವರು ಆ ದಿನ ನಡೆದಂತಹ ಯುದ್ಧದ ಪರಿಣಾಮ ಯಾವುದನ್ನು ನಾವಿಬ್ಬರೂ ಒಪ್ಪುತ್ತಿಲ್ಲವೋ ಯಾರ ಜಮೀನೆಂದು ಅಥವಾ ಯಾರ ಭೂಭಾಗವೆಂದು ಅಂದರೆ ದ ಡಿಸ್ಪ್ಯೂಟೆಡ್ ಅಂದರೆ ಇಬ್ಬರ ಮಧ್ಯೇನು ಆಕ್ಷೇಪ ಇರಬಹುದಾದ ಜಾಗದ ಸುಮಾರು ಭಾ ಭೂಭಾಗವನ್ನು ಸಾವಿರಾರು ಚದರ ಕಿಲೋಮೀಟರ್ನಷ್ಟು ಭೂಭಾಗವನ್ನು ಚೈನಾ ವಶಪಡಿಸ್ಕೊಳ್ಳೋದಕ್ಕೆ ನಾವು ಜಾಗ ಕೊಡಬೇಕಾಗಿ ಬಂದುಬಿಡ್ತು ಅವತ್ತು ನಮ್ಮ ಹತ್ರ ಶಕ್ತಿ ಇರಲಿಲ್ಲ ಅದನ್ನು ಪ್ರತಿರೋಧಿಸಲಿಕ್ಕೆ ಡಿಸೆಂಬರ್ ಒಂಬತ್ತರಂದು ಯಾಂಗ್ಸಿ ಬಳಿಯ ಅದೊಂದು ಜಾಗ ಯಾಂಗ್ಸಿ ಒಂದು ಜಾಗ ಎಲ್ ಎ ಸಿಗೆ ಗೆ ಚೀನಾ ಅಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂದರೆ ಇಬ್ಬರ ಮಧ್ಯೆ ಇರುವಂಥ ಗಡಿ ನಿಯಂತ್ರಣ ರೇಖೆ ಇದಕ್ಕೆ ಬಂದು ಅವರು ಲಗ್ಗೆ ಹಾಕಿದ್ರು ಎಂದಿನಂತೆ ಚೈನಾ ಇತ್ತೀಚಿನ ದಿನಗಳಲ್ಲಿ ನಡೆದ ಇದು ಎರಡು ಮೂರನೆಯ ಘರ್ಷಣೆಯಲ್ಲಿ ಸಾಮಾನ್ಯವಾಗಿ ಎರಡು ಯುದ್ಧ ಸೈನ್ಯಗಳ ನಡುವೆ ನಡೆದಾಗ ಯುದ್ಧಗಳು ರಾಕೆಟ್ ಲಾಂಚರ್ಗಳು ಗ್ರನೇಡ್ ಲಾಂಚರ್ಗಳು ಅಥವಾ ಒಂದಿಷ್ಟು ಬೇರೆ ಬೇರೆ ಗುಂಡುಗಳನ್ನು ಆ ಕಡೆಯಿಂದ ಈ ಕಡೆಗೆ ಹಾರಿಸೋದು ಈ ಕಡೆಯಿಂದ ಆ ಕಡೆಗೆ ಹಾರಿಸೋದು ಈ ಥರದ ಸಣ್ಣ ಮೋಟಾರ್ಗಳು ಶೆಲ್ಗಳು ಇವುಗಳನ್ನೆಲ್ಲ ಈ ಸಣ್ಣ ಪ್ರಮಾಣದ ಉಪ ಶಸ್ತ್ರಾಸ್ತ್ರಗಳನ್ನು ಅಸ್ತ್ರಗಳನ್ನು ಬಳಸುವುದು ಸರ್ವೇ ಸಾಮಾನ್ಯ ಆದರೆ ಚೈನಾ ಇದು ಯಾವುದೋ ಹಳೆ ನೈನ್ಟೀನ್ ಫಾರ್ಟಿ ಟು ಅವ್ರದ್ದು ಮೂವಿ ಟೈಪಲ್ಲಿ ದೊಣ್ಣೆ ರಾಡು ಎಲ್ಲ ಹಿಡ್ಕೊಂಡು ಅಂದರೆ ಯಾವಾಗಲೂ ಆರು ಸಾವಿರದ ವರ್ಷದ ಹಿಂದೆ ಕುದುರೆಯಲ್ಲಿ ಬಂದು ಅವನು ಮಾಡಿದ ಆನಂತರ ಇದೆಲ್ಲ ತಗೊಂಡು ನುಗ್ಗಿದ್ರು ಅವರ ಐಡಿಯಾ ಏನಿತ್ತು ಚೈನಾದು ಅಂದರೆ ಕೆಣಕೂಬೋದು ಇದರ ಮೂಲಕ ಏನನ್ನು ಸಾಧಿಸುವುದು ಅಲ್ಲ ಕೆಣಕೂಬೋದು ಕೆಣಕಿ 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 ಒಂದು ವಿಷಯವನ್ನು ದೊಡ್ಡದು ಮಾಡಬಹುದು ಆನಂತರ ನೋಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರ ಇವರದ್ದು ವಾಸ್ತವವಾಗಿ ಅವರಿಗೆ ಬೇಕಾಗಿದ್ದಿದ್ದು ಈ ಗಡಿ ನಿಯಂತ್ರಣ ರೇಖೆ ಏನಿದೆ ಅದನ್ನು ಬದಲಿಸುವ ಯತ್ನ ಅಂದರೆ ಇಬ್ಬರು ಹೆಚ್ಚು ಕಡಿಮೆ ನಮ್ಮಿಬ್ಬರದ್ದು ಅಂದ್ಕೊಂಡು ಸುಮ್ಮನಿರೋಂಥ ಜಾಗನ ಬದಲಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಸಹಜವಾಗಿ ಚೈನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಏನಿದೆ ಪಿ ಎಲ್ ಎ ಅವರು ಅಲ್ಲಿ ಆರ್ಮಿಯನ್ನು ಕರೆಯೋ ರೀತಿ ಅವರು ಪಿ ಎಲ್ ಎ ಅಂತ ಆ ಪಿ ಎಲ್ ಎ ಯೋಧರು ಈ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಒಳಕ್ಕೆ ಬಂದರು ಬಂದು ಇಲ್ಲಿ ಇಲ್ಲಿ ಬಾವುಟ ಹಾರಿಸ್ಕೊಳ್ಳೋ ನಿಧಾನವಾಗಿ ಬಾವುಟ ಹಾರಿಸೋದು ವಿಷಯ ತಿಳಿದ ಭಾರತೀಯ ಸೇನೆ ಇಮಿಡಿಯೇಟ್ಲಿ ಸಮರೋಪಾದಿಯಲ್ಲಿ ಅದಕ್ಕೆ ಪ್ರತಿತಂತ್ರವನ್ನು ಮತ್ತು ಪ್ರತ್ಯುತ್ತರವನ್ನು ಕೊಡ್ತು ಮೂರು ಸೇನಾ ಯೂನಿಟ್ಗಳ ಮೂಲಕ ಭಾರತ ಪ್ರತಿರೋಧವನ್ನು ತೋರಿಸ್ತು ದೊಡ್ಡ ಮಟ್ಟದಲ್ಲಿಯೇ ಎರಡೂ ಸೈನಿಕರ ನಡುವೆ ಮುಷ್ಟಿಯುದ್ಧ ಕಲ್ಲು ದೊಣ್ಣೆ ಈ ಥರದಲ್ಲ ಕಾಳಗ ಒಂಥರ ಯಾವುದೋ ಹಳೆಯದು ಮೂವಿ ನೋಡ್ದಂಗೆ ಅದು ಮೂವತ್ತು ನಿಮಿಷ ನಡೆದಿತ್ತು ಈ ಸಂದರ್ಭದಲ್ಲಿ ಚೀನಾ ಸೇನೆಯನ್ನು ಭಾರತೀಯ ಸೇನೆ ಅಟ್ಟಾಡಿಸ್ಕೊಂಡು ಓಡಿಸ್ ಕಳಿಸಿದೆ ಅನ್ನೋದು ನಮ್ಮ ನಮ್ಮವರಿಂದ ಬಂದಿರುವಂತಹ ವರದಿ ಚೀನಾ ಕಡೆ ಏನಾಯಿತು ನಮ್ಮ ಸತ್ರು ನಮಗೆ ಗೊತ್ತಾಗಲ್ಲ ಅದು ಯಾಕೆ ಎಂದರೆ ಎಲ್ಲವನ್ನೂ ಗೌಪ್ಯವಾಗಿ ಇಟ್ಟುಕೊಳ್ಳುವ ಯಾವುದನ್ನು ಭಾರತೀಯದಲ್ಲಿ ಪ್ರಜಾಪ್ರಭುತ್ವ ಇರುವ ರೀತಿಯಲ್ಲಿ ಯಾವುದೇ ಇಲ್ಲದಿರುವಂಥ ಚರ್ಚೆಗೆ ತಾರದಿರುವ ಸತ್ತವರ ಮನೆಗೆ ನಿಮ್ಮ ಮಗ ಸತ್ತಿದ್ದಾನೆ ಎಂದು ಹೇಳಲು ಆಗದಿರುವ ಮತ್ತು ಇವು ಏನು ನಡೀತಿದೆ ಎಂಬ ಮಾಹಿತಿಯನ್ನು ತನ್ನ ಜನರಿಗೆ ಕೊಡದಿರುವ ದೇಶ ಹಾಗಾಗಿ ಆ ಕಡೆ ಏನಾಯಿತು ಅನ್ನೋದು ಅಷ್ಟು ಸುಲಭವಾಗಿ ಗೊತ್ತಾಗಲಿಕ್ಕಿಲ್ಲ ಸಂಘರ್ಷದ ವೇಳೆ ಕೆಲ ಚೀನೀ ಸೈನಿಕರನ್ನು ಭಾರತೀಯ ಸೇನೆಗೆ ಹಿಡಿದು ಇಟ್ಕೊಂಡಿತ್ತಂತೆ ಕೊನೆಗೆ ಅವರೇನೋ ಗುಂಡು ಹಾರಿಸೋದ್ರಂತೆ ಬೆದರಿಸೋದಕ್ಕೆ ಈಗ ನಮ್ಮ ಪೊಲೀಸ್ನವರು ತುಂಬ ಗುಂಪು ಸೇರಿದ್ರೆ ಯಾವುದೋ ಕಮ್ಮಿನಲ್ಲೋ ಅಥವಾ ಇನ್ಯಾವುದೋ ಒಂದು ವಿಚಾರ ವಿಚಾರದಲ್ಲೋ ಪ್ರತಿಭಟನೆ ನಡೀತಿದ್ದಾಗ ಮೊದಲು ಎಲ್ಲ ಹೋಗಿ ಇಂತಾರೆ ಆಮೇಲೆ ಲಾಠಿ ಚಾರ್ಜ್ ಮಾಡ್ತೀವಿ ಅಂತಾರೆ ಲಾಠಿ ಚಾರ್ಜ್ ಮಾಡ್ತಾರೆ ಆಮೇಲೆ ಅಶ್ರು ವಾಯು ಹೊಡಿತಾರೆ ಆಮೇಲೆ ಹೋಗಲ್ವಾ ಅಂತ ಬಿಡಿ ಗಾಳಿಯಲ್ಲಿ ಗುಂಡು ಅಂತ ಹೊಡೆಯಲ್ವಾ ಹೆದರ್ಸೋಕ್ಕೆ ಹಾಗೆ ಇವರು ಗೊಂಡು ಹೊಡೆದರಂತೆ ಆಮೇಲೆ ನಮ್ಮ ಆ ಗಡಿ ನಿಯಂತ್ರಣ ರೇಖೆಯಿಂದ ಹೋಗಿದ್ದಾರೆ ಆ ಕಡೆಗೆ ಆದರೆ ಎರಡೂರು ದೇಶಗಳ ನಡುವಿನ ಈ ಸೈನಿಕರುಗಳಿಗೆ ಗಾಯ ಆಗಿದೆ ನಮ್ಮ ಕಡೆ ಆಗಿರುವ ವರದಿ ವಿವರಗಳು ಇಂದಲ್ಲ ನಾಳೆ ನಾಳೆ ಅಲ್ಲ ನಾಳಿದ್ದು ಹೊರಕ್ಕೆ ಬರುವುದೇ ದಟ್ ಇಸ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ ಪ್ರಜಾಪ್ರಭುತ್ವದಲ್ಲಿ ಬಹಳಷ್ಟು ಮಾಹಿತಿಗಳನ್ನು ಔಸಿಡೋದು ಕಷ್ಟ ಅಷ್ಟು ಸುಲಭ ಅಲ್ಲ ಅದು ಮಾಹಿತಿ ಔಷಧು ಆದರೆ ಎರಡೂ ಕಡೆಯ ಈ ಡ್ಯಾಮೇಜ್ ಏನಾಗಿದೆ ಅಥವಾ ನೋವುಗಳೇನಾಗಿದೆ ಸಾವಾಗಿದ್ದ ವರದಿ ಬಂದಿಲ್ಲ ನೋವೇನಾಗಿದೆ ಅದರ ನಿಖರ ಮಾಹಿತಿ ಇಲ್ಲ ಅಸ್ಸಾಂನ ಬಸಿಷ್ಠಾದಲ್ಲಿರುವ ನೂರೈವತ್ತೊಂದನೇ ಆರ್ಮಿ ಬೇಸ್ಗೆ ನಮ್ಮ ಸೈನಿಕರನ್ನೆಲ್ಲ ಕರ್ಕೊಂಡೋಗಿದ್ದಾರೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಈ ನಂತರ ಡಿಸೆಂಬರ್ ಹನ್ನೊಂದರಂದು ಎರಡೂ ಸೇನೆಯ ಫ್ಲ್ಯಾಗ್ ಮೀಟಿಂಗ್ ನಡೆದಿದೆ ಅಂದರೆ ಆ ಆ ಭೂಭಾಗವನ್ನು ನಿಯಂತ್ರಿಸುವ ಕಮಾಂಡರ್ಗಳು ಭೇಟಿ ಮಾಡ್ತಾರೆ ನಿಶ್ಚಿತ ರೂಪದಲ್ಲಿ ಇದಕ್ಕೂ ಒಂದು ಸ್ಟ್ಯಾಂಡರ್ಡ್ ಗೈಡ್ಲೈನ್ ಮಾರ್ಗಸೂಚಿ ಥರ ಇರುತ್ತೆ ಎಲ್ಲ ದೇಶಗಳ ಜೊತೆ ಇರುತ್ತೆ ಇದು ಆಯಾ ದೇಶಗಳು ಎಷ್ಟೇ ಕಿರೀಕ್ ಮಾಡ್ಕೋತಾ ಇದ್ರೂ ಈ ಫ್ಲಾಗ್ ಮೀಟಿಂಗ್ ಒಂದು ಜಾಗ ಮಾಡ್ಕೊಂಡಿರ್ತಾರೆ ಅದಕ್ಕೊಂದು ಒಂದು ರೀತಿ ರಿವಾಜು ಇದೆ ಅದಕ್ಕೆ ಅದಕ್ಕೊಂದು ಎಸ್ ಒ ಪಿ ಥರ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಥರ ಆಗ ನಾ ಮೀಟಿಂಗ್ ನಡೆದ ಮೇಲೆ ಅವರು ಒಪ್ಕೋಬೇಕು ಅಂತೇನಿಲ್ಲ ಇಬ್ಬರೂ ಏನು ಒಪ್ಕೋಬೇಕು ಮೀಟಿಂಗ್ ಮಾಡಿದ ತಕ್ಷಣ ಆಯ್ತು 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 ನಡೆಯಪ್ಪ ಓಣ ಆಯ್ತು ಇನ್ನೊಂದು ಸರಿ ಬೇಡ ನಡೆಯಪ್ಪ ಇನ್ನೊಂದು ಸರಿ ಗಲಾಟೆ ಬೇಡ ಹಾಗೇನಿಲ್ಲ ಆದರೆ ಸಭೆ ಮಾಡ್ಕೋತಾರೆ ಅಂದರೆ ಟು ಕೀಪ್ ದಿ ಕಮ್ಯುನಿಕೇಷನ್ ಚಾನಲ್ಸ್ ಅಂದರೆ ಸಂಪರ್ಕವನ್ನು ನಿಯಂತ್ ನಿರಂತರವಾಗಿ ಉಳಿಸಿಕೊಳ್ಳುವಂತಹ ರೀತಿ ಈ ಸಭೆಯಲ್ಲಿ ಚೀನಾ ನಾವು ಗಡಿ ಉಲ್ಲಂಘಿಸಿಲ್ಲ ಅಂತ ಹೌದು ಉಲ್ಲಂಘಿಸಿದ್ದೇವೆ ಸಾರಿ 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 ಅಂತ ಅವರು ಬಗ್ತಾರಲ್ಲ ಸದಾಕಾಲ ಆ ಥರ ಬಗ್ಗಿ ಕಾಲು ಮುಟ್ಟಕ್ಕಾಗತ್ತಾ ಎಂಥದ್ದೂ ಇಲ್ಲ ಈಗ ಹೇಳುತ್ತಿದ್ದಾರೆ ಎರಡೂ ಕಡೆ ಶಾಂತವಾಗಿದೆ ಸ್ಟೇಬಲ್ ಆಗಿದೆ ಅಲ್ಲಿಯ ಪರಿಸ್ಥಿತಿ ಸ್ಥಿರವಾಗಿದೆ ಇದನ್ನು ಭಾರತದ ಕಡೆಯಿಂದ ನಮ್ಮ ರಕ್ಷಾ ಮಂತ್ರಿಗಳು ಕೂಡ ಹೇಳಿದ್ದಾರೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಮತ್ತು ಈಗಷ್ಟೇ ಬರುತ್ತಿರುವ ಚೈನಾದ ಸರ್ಕಾರ ನಿಯಂತ್ರಿಸುವ ಮಾಧ್ಯಮ ಅದರಿಂದ ಬರುತ್ತಿದ್ದ ಸ್ಟೇಟ್ ಮೀಡಿಯಾ ಅದರಿಂದ ಬರುತ್ತಿರುವ ಮಾಹಿತಿಗಳ ರೂಪದಲ್ಲೂ ಕೂಡ ಅಫ್ಕೋರ್ಸ್ ಅವರು ಹೇಳುತ್ತಿದ್ದಾರೆ ಭಾರತೀಯ ಭಾರತ ಉಲ್ಲಂಘ ಗಡಿ ಇದನ್ನು ಅದಕ್ಕೋಸ್ಕರ ಹಿಂಗೆ ಆಯಿತು ಅಷ್ಟೇ ಬಟ್ ಈಗೆಲ್ಲ ಸ್ಟೇಬಲ್ ಆಗಿದೆ ಅಂತ ಅವರೂ ಹೇಳುತ್ತಿದ್ದಾರೆ ಇಷ್ಟು ತವಾಂಗ್ ಪ್ರದೇಶದಲ್ಲಿ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ನಡೆದಿರಬಹುದಾದ ಘಟನೆಗಳನ್ನು ಹೆಣೆದಿರುವ ರೀತಿ ಸರ್ ನಿಜವಾಗಿಯೂ ಕೂಡ ಚೀನಾ ಸಮಸ್ಯೆಗೆ ನಿಜವಾದ ಕಾರಣಿಕರ್ತರು ಯಾರು ಸರ್ ಇದು ಬಗೆಹರಿಲಾರ್ದಂಥ ಪರಿಸ್ಥಿತಿ ಈ ಕಡೆಗೆ ಎಲ್ ಓ ಸಿ ಇದೆ ಆ ಕಡೆಗೆ ಎಲ್ ಎ ಸಿ ಇದೆ ಬಟ್ ಆಕ್ಚುಲಿ ಲೈನ್ ಆಫ್ ಕಂಟ್ರೋಲ್ ಆಗಕ್ಕೆ ಸಾಧ್ಯ ಆಗೋದಿಲ್ವ ಸರ್ ಚೀನಾ ಕಡೆ ಇರುವಂಥ ಲೈನ್ ಆಫ್ ಕಂಟ್ರೋಲ್ ಅಲ್ಲ ಇಂಟರ್ನ್ಯಾಷನಲ್ ಬಾರ್ಡರ್ ಆಗಬೇಕು ಅದೇ ಸರ್ ಸಿ ಎಲ್ ಎ ಸಿ ವರ್ಕ್ ಆಗಲ್ಲ ಇಂಟರ್ನ್ಯಾಷನಲ್ ಬಾರ್ಡರ್ ಆಗಬೇಕು ಆಗಲ್ಲ ಕಷ್ಟ ಆಗಲ್ಲ ಅದು ಆಗಲ್ಲ ಸರ್ ಯಾರ ಕಡೆ ನೀವು ಜವಾಬ್ದಾರಿ ಅಂದರೆ ಹೆಂಗ್ ಉತ್ತರ ಹ್ಞೂ ಅಲ್ಲ ಈ ಸಮಸ್ಯೆಗಳಾಗಬೇಕು ಅಂತಂದರೆ ನಾವು ಹಿಂದೆ ಮಾಡ್ಕೊಂಡಿರುವಂಥ ತಪ್ಪುಗಳು ಇದಕ್ಕೆ ಬೇರೆ ವಿಚಾರ ಅದಕ್ಕೆ ಸಾವಿರ ಇದೆ ಕಾರಣಗಳಂಗಾರೆ ಹಂಗಾಗಿ ಪಾಕಿಸ್ತಾನ ಮಧ್ಯ ಇರಬಹುದಂಥ ಪಾಕ್ ಆಕ್ಯುಪೈಡ್ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಯಾಕೆ ಬಿಟ್ಕೊಟ್ವಿ ಈ ಥರದೆಲ್ಲ ನಾವು ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಗೆದ್ದಾಗ ಬಾಂಗ್ಲಾದೇಶ ವಿಮೋಚನಾ ಯುದ್ಧದಲ್ಲಿ ಗೆದ್ದಾಗ ನಾವು ಅವರನ್ನು ಆಕ್ರಮಿಸಿಕೊಂಡಿದ್ದಂಥ ವಶಪಡಿಸಿಕೊಂಡಿದ್ದಂಥ ಜಮೀನನ್ನೆಲ್ಲ ವಾಪಸ್ ಕೊಟ್ವಿ ಯಾಕೆ ಕೊಟ್ವಿ ಈ ಥರದ ತಪ್ಪುಗಳು ಭಾಳ ಸರಿ ಭಾಳ ಕಡೆ ಆಗೋಗಿದೆ ಹಂಗಾಗಿ ಅದನ್ನು ಹೇಳಲಿಕ್ಕೆ ಬರಲ್ಲ ಆದರೆ ಒಂದಂತೂ ನಿಶ್ಚಿತ ಮತ್ತು ಖಡಾಖಂಡಿತವೂ ಕೂಡ ಹೌದು ಸಾವಿರದ ಒಂಬೈನೂರ ಅರವತ್ತ ಎರಡು ನಮ್ಮಿಬ್ಬರ ನಡುವೆ ನಡೆದಂತಹ ಯುದ್ಧ ಆ ಯುದ್ಧದಲ್ಲಿ ಆ ಯುದ್ಧ ನಡೆದಾಗ ಇದ್ದ ಭಾರತದ ಸ್ಥಿತಿಗತಿಗಳಿಗೂ ಇವತ್ತಿನ ಸ್ಥಿತಿಗತಿಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ವ್ಯ ಸಂಬಂಧ ಇಲ್ಲದೇ ಇರೋ ಅಷ್ಟು ವ್ಯತ್ಯಾಸ ಇದೆ ಇವತ್ತು ಒಂದು ವೇಳೆ ಚೈನಾ ಹುಚ್ಚು ಭ್ರಮೆಯಲ್ಲಿ ನಾನೇನೋ ಮಾಡಿಬಿಡುತ್ತೇನೆ ಅಂದ್ಕೊಂಡಿದರೆ ಅದಕ್ಕೆ ತೀವ್ರ ಪ್ರತಿರೋಧವನ್ನು ಎದುರಿಸುವುದಂತೂ ನಿಶ್ಚಿತ ಅದರಲ್ಲಿ ಎರಡೂ ನ್ಯೂಕ್ಲಿಯರ್ ಪವರ್ ದೇಶಗಳು ಪರಮಾಣು ವಸ್ತ್ರಗಳನ್ನು ಅಣವಸ್ತ್ರಗಳನ್ನು ಹೊಂದಿವೆ ಎರಡಕ್ಕೂ ಸಮಬಲ ಇದೆ ಅಂದರೆ ನಾಲ್ಕು ಅವ್ರಗೊಂಚೂರು ಜಾಸ್ತಿ ಇರ್ಬೋದು ಒಂದರ ನಾಲ್ಕು ಇವ್ರಿಗೊಂಚೂರು ಜಾಸ್ತಿ ಇರ್ಬೋದು ಇದೆ ಅವರಿಗೆ ಜಾಸ್ತಿ ನಾನು ಇಲ್ಲ ಅಂತ ಹೇಳೋಲ್ಲ ಮೇ ಬಿ ದೇರ್ ನೇವಿ ಎನ್ ಆರ್ಮಿ ಆರೇನ್ ಏರ್ಫೋರ್ಸಲ್ಲಿ ಇರಬಹುದು ಅವ್ರದ್ದು ಆದರೆ ಪ್ರತಿರೋಧ ಇಲ್ಲ ಎರಡನೆಯದು ಇವತ್ತಿನ ಯುದ್ಧಗಳು ಹೇಗೆ ನಡೆಯುತ್ತಿವೆ ಅಂದರೆ ಕಾಗದದ ಮೇಲೆ ಕಾಣಿಸುವಂತಹ ಶಕ್ತಿ ಸಾಮರ್ಥ್ಯದ ಮೇಲೆ ನಡೆಯುವುದಿಲ್ಲ ಆ ದೇಶ ತನ್ನ ದೇಶವನ್ನು ತನ್ನ ನೆಲವನ್ನು ಹೇಗೆ ನಾನು ಕಾಪಾಡಿಕೊಳ್ಳಬೇಕು ಎಂಬಂತ ಗಟ್ಟಿತನ ದೇಶಾಭಿಮಾನ ಧೈರ್ಯ ಸಾಹಸಗಳಿಂದ ನಡೆಯುವಂಥ ಯುದ್ಧಗಳು ಹೇಗೆ ಹೇಳ್ತೀರಿ ಅಂದರೆ ರಷ್ಯಾ ಮತ್ತು ಉಕ್ರೇನ್ ನಡಿ ನಡೀತಿರ ಯುದ್ಧ ಫಾರ್ ಎಕ್ಸಾಂಪಲ್ ಇಟ್ಸ್ ನಥಿಂಗ್ ಬಟ್ ಡೇವಿಡ್ ವರ್ಸಸ್ ಗೋಲಿ ಹತ್ತರ ಒಂಥರ ಒಂಥರ ಬೆಟ್ಟವೂ ಮತ್ತೆ ಒಂದು ಪುಟಾಣಿ ಇಲಿಮರಿಯೂ ಇದ್ದಂಗೆ ಅದು ಆದರೆ ಹೀಗೆ ನಡೆಯುತ್ತೆ ಅಂದರೆ ದ ಡಿಟರ್ಮಿನೇಷನ್ ಇದೆಯಲ್ಲ ಅದು ಇಂಪಾರ್ಟೆಂಟ್ ಅದು ಇಲ್ವಾ ಭಾರತೀಯರಿಗೆ ಮಾತ್ರ ಇದೆಯಾ ಅಂತಂದರೆ ಅವ್ರಿಗೂ ಇದೆ ಅವ್ರಿಗೆ ಇಲ್ಲ ಅಂತಲ್ಲ ಆದರೆ ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧದ ನಂತರ ಯಾವುದೇ ಯುದ್ಧವನ್ನು ಮಾಡಿರುವ ಅನುಭವ ಆ ಸೈನ್ಯಕ್ಕೆ ಇಲ್ಲ ಅಂದರೆ ಹೆಚ್ಚು ಕಡಿಮೆ ಎರಡು ಜನರೇಷನ್ನು ಎರಡು ತಲೆಮಾರುಗಳು ಆ ಸೈನ್ಯದಲ್ಲಿ ಪಾಸಾಗಿ ಹೊರಕೊಟ್ಟೋಗಿವೆ ಯಾವುದೇ ರೀತಿಯ ಯುದ್ಧ ಪ್ರತಿರೋಧಗಳು ಇಲ್ಲದೆ ಅಷ್ಟೇ ಸಾಕಾತ್ ಆ ಸೈನ್ಯ ಯಾವುದೇ ರೀತಿಯ ಆಂತರಿಕವಾದಂತಹ ಕ್ಷೋಭೆಗಳನ್ನು ನಿಭಾಯಿಸಬೇಕಾದ ಪರಿಸ್ಥಿತಿಯನ್ನು ತಲುಪಿಲ್ಲ ಫಾರ್ ಎಕ್ಸಾಂಪಲ್ ಭಾರತೀಯ ಸೇನೆ ಪಂಜಾಬ್ನಲ್ಲಿ ನಿಯಂತ್ರಣ ಮಾಡಬೇಕಾಗಿ ಬಂತು ಕಾಶ್ಮೀರ ಅಥವಾ ಕಾಶ್ಮೀರದಲ್ಲಿ ನಾವು ಫ ಸದಾಕಾಲ ಫೈಟ್ ಮಾಡಬೇಕಾಗಿರೋದು ಅಥವಾ ಯಾವುದೋ ನಕ್ಸಲ್ ಚಟುವಟಿಕೆಗಳಿಗೆ ಪೂರಕವಾದ ಸಹಾಯಗಳನ್ನು ಬಿ ಎಸ್ ಎಫ್ಗೋ ಮತ್ತೊಬ್ರಿಗೋ ಮತ್ತು ನಮಗೆ ಸಿ ಆರ್ ಪಿ ಎಫ್ಗೋ ಅಥವಾ ಯಾರಿಗೋ ಒಬ್ಬರಿಗೆ ಕೊಡಬೇಕಾದ್ದೋ ಇದೆಲ್ಲವನ್ನು ಮಾಡ್ಕೊಂಬಂದಿರೋದ್ರಿಂದ ಒಂದು ರೀತಿ ಆ ಆ ಯುದ್ಧ ಸಮರದಲ್ಲಿ ಸಮರ ತಂತ್ರದಲ್ಲಿ ಒಂದಿಷ್ಟು ಅನುಭವ ಹೆಚ್ಚಿದೆ ಭಾರತಕ್ಕೆ ಮತ್ತು ಕೆಲ ಭೂಭಾಗಗಳಲ್ಲಿ ಭಾರತಕ್ಕೆ ಹೋರಾಟ ಮಾಡಿದ ಅನುಭವಗಳು ಇದೆ ಹಾಗಾಗಿ ಚೈನಾ ಸಾವಿರದ ಒಂಬೈನೂರ ಅರವತ್ತೆರಡರ ಲೆಕ್ಕಾಚಾರ ಇಟ್ಕೊಂಡು ಇವತ್ತು ನಾನು ದೊಡ್ಡಣ್ಣ ಆಗ್ಬಿಟ್ಟಿದ್ದೀನಿ ದೊಡ್ಡ ನನ್ನ ದೇಶ ನಾನು ಏನು ಹೊಸಕಾಕ್ಬಿಡ್ತೀನಿ ಅಂತಾನು ಅಂದ್ಕೊಂಡ್ರೆ ರಷ್ಯಾ ಅಂದ್ಕೊಂಡಂಗೆ ಆಗತ್ತೆ ಉಕ್ರೇನ್ ಅದರಲ್ಲಿ ಏನು ಅನುಮಾನ ಇಟ್ಕೋಬೇಕಾಗಿಲ್ಲ ನಂಬರ್ ತ್ರೀ ಮೋದಿಯವರು ರಷ್ಯಾ ಯುದ್ಧಕ್ಕೆ ಇದು ಯುದ್ಧದ ಸಮಯ ಅಲ್ಲ ಅಂದಂಗೆ ಇದು ಯುದ್ಧದ ಸಮಯ ಚೈನಾಗೂ ಅಲ್ಲ ಆಂತರಿಕವಾಗಿ ವಿಪರೀತವಾದ ಜನರ ಪ್ರತಿರೋಧವನ್ನು ಕಟ್ಟಿಕೊಂಡಿರುವ ಅಲ್ಲಿಯ ವ್ಯವಸ್ಥೆ ಪಕ್ಷದ ಲೆಕ್ಕಾಚಾರದ ಮೇಲೆ ನಡೆಯುವಂಥ ಕಮ್ಯುನಿಸ್ಟ್ ಲೆಫ್ಟಿಸ್ಟ್ ವ್ಯವಸ್ಥೆಯಲ್ಲಿ ಹೊಸ ತಲೆಮಾರು ಮತ್ತು ಪೀಳಿಗೆಯ ಯುವಕರೇನು ಬಂದಿದ್ದಾರೆ ಅವರು ಅದನ್ನೇ ಕೇಳಿಕೊಂಡು ಕೂರೋ ಪರಿಸ್ಥಿತಿನೂ ಚೈನಾ ಒಳಗಡೆ ಇಲ್ಲ ಹಾಗಾಗಿ ಚೀನೀಯರು ಒಂದು ವೇಳೆ ಈಗ ಯುದ್ಧ ಕೇಳಿದ್ರೆ ಅದರ ನಷ್ಟವನ್ನು ಅವರೂ ಭರಿಸಬೇಕಾದೀತು ಅವರ ಬರೀ ನಮ್ಮ ನಾವಲ್ಲ ನಮಗೆ ಅಂತ ಅನ್ಕೋಬಾರ್ದು ಹಾಗಾಗಿ ಚೈನಾ ಆಗಾಗ್ಗೆ ಆಗಾಗ್ಗೆ ನಮ್ಮನ್ನು ಟೆಸ್ಟ್ ಮಾಡೋ ಥರ ಯಾಕೆ ಟೆಸ್ಟ್ ಮಾಡಬೇಕು ಭಾರತಾನ ಚೈನಾ ಏನಕ್ಕೆ ಮಾಡಬೇಕು ಅವ್ರಿಗಿರೋ ರೋಗ ಆದರೂ ಏನು ಅವ್ರಿಗೆ ವೈರಸ್ ಅಂತೂ ಹಬ್ಸಿದ್ರು ಇನ್ನೇನು ರೋಗ ಅಡಿಷ್ನಲ್ ಬಂದಿದೆ ಅವರಿಗೆ ಅಂತ ಯಾರು ಪ್ರಶ್ನೆ ಕೇಳಿದ್ರೆ ಒಂದೇ ಬರುತ್ತೆ ಬಂದರೆ ಪ್ರಶ್ನೆ ಭಾಳ ಸರಳ ಚೈನಾ ಮೊದಲಿಂದ ಒಂದು ರೀತಿ ನಾನು ಯಾವಾಗಲೂ ಪದೇ ಪದೇ ತುಂಬ ಸರಳವಾಗಿ ಹೇಳೋದಕ್ಕೆ ರಿಯಲ್ ಎಸ್ಟೇಟ್ ಆಪರೇಟರ್ ಥರ ಅದು ಒಂಥರ ಅದರ ಚಿಂತನೆಯೇ ಹಾಗೆ ಎಲ್ಲವೂ ನನ್ನದೇ ಎಂಬಂತಹ ಚಿಂತನೆ ಅದು ಸೌತ್ ಚೈನಾ ಸೀನಲ್ಲಿ ಆ ಕಡೆಯಿಂದಲೂ ಈ ಕಡೆ ಐತಿಹಾಸಿಕ ಕಾರಣಗಳಿಗೋಸ್ಕರ ಜಪಾನ್ ಜೊತೆಯು ಅಲ್ಲಿ ಫಿಲಿಪೀನ್ಸ್ ಜೊತೆಯೂ ಇನ್ಯಾವುದೋ ಭಾಗದಲ್ಲಿ ಪಾಕಿಸ್ತಾನದ ಜೊತೆಯೂ ಇನ್ಯಾವುದೋ ಒಂದು ಭಾಗದಲ್ಲಿ ನಮ್ಮ ಜೊತೆಯೂ ಇನ್ಯಾವುದೋ ಒಂದು ಭಾಗದಲ್ಲಿ ಭೂತಾನ್ ಜೊತೆಯೂ ಇನ್ಯಾವುದೋ ಒಂದು ಭಾಗದಲ್ಲಿ ಟಿಬೆಟ್ ಜೊತೆ ಮಾಡಿ ಅದನ್ನು ಕಬಳಿಸಿಯೂ ಹೀಗೆ ಅದಕ್ಕೆ ಆ ಆ ಹಸಿವು ಹೋದಂಗಿಲ್ಲ ಅದಕ್ಕೆ ಬಿಲೀವ್ಸ್ ಒನ್ ಚೈನಾ ಲೈಕ್ ಹಾಂಗ್ಕಾಂಗನ್ನು ಈಗ ಪರಿವರ್ತನೆ ಮಾಡಿರುವ ರೀತಿಯು ಅದು ಇದೆಲ್ಲವೂ ನೋಡ್ತಾ ಇದ್ರೆ ಚೈನಾಗ ಅದೊಂದು ದುರಭ್ಯಾಸ ಹೇಗೆ ಸ ಕಾರಣ ಹಂಗಾರೆ ಭಾರತದ ಮೇಲೆ ಯಾಕೆ ಅಂದರೆ ನಮ್ಮ ಮೇಲೆ ಯಾಕೆ ಯಾರ ಮೇಲೆ ಮಾಡ್ಕೊಳ್ಳಪ್ಪ ಅದ್ಯಾವುದೋ ಸೌತೋ ಚೈನಾನೋ ಸೀನೋ ನಮ್ಮ ಮೇಲೆ ಯಾಕೆ ಅಂತಂದರೆ ಏಷ್ಯಾ ಖಂಡದಲ್ಲಿ ಚೈನಾ ಅತ್ಯಂತ ಪ್ರಮುಖವಾದ ರಾಷ್ಟ್ರ ಯಾವುದೇ ಅನುಮಾನ ಇಲ್ಲ ಆದರೆ ಚೈನಾಗೆ ತಾನೊಬ್ಬನೇ ಏಕಮೇವ ದ್ವಿತೀಯನಾಗಬೇಕು ಎಂಬಂತಹ ಬಯಕೆ ಇದೆ ದೊಡ್ಡ ಒಂದು ದಿನ ನಾನು ಅಮೇರಿಕಾವನ್ನು ರೀಪ್ಲೇಸ್ ಮಾಡ್ತೀನಿ ಈ ಪ್ರಪಂಚದ ನಾಯಕ ನಾನಾಗತೀನಿ ಅನ್ನೋ ಆಸೆ ಭ್ರಮೆ ಎರಡೂ ಇದೆ ಅದಕ್ಕೆ ಆಗತ್ತೆ ಬಿಡತ್ತೆ ಪ್ರಶ್ನೆ ಬೇರೆ ಈ ಎಲ್ಲದಕ್ಕೂ ಏಷ್ಯಾದಲ್ಲಿ ತನಗೆ ಪ್ರತಿಸ್ಪರ್ಧಿಯಾಗಿ ಅಥವಾ ಪ್ರತಿರೋಧವನ್ನು ತೋರಿಸಬಹುದಾದ ಇನ್ನೊಂದು ದೇಶವಾಗಿ ಭಾರತ ಇರಬಾರ್ದವ್ರಿಗೆ ಚೀನೀಯರಿಗೆ ಸಾಮಾನ್ಯವಾಗಿ ಎಲ್ಲ ತಲೆ ಬಗ್ಗಿಸಿ ನಡೆಯುವ ಅವ್ರ ದೇಶ ನಡೆಸಿದ ರೀತಿ ಕಮ್ಯುನಿಸ್ಟ್ ಅವರು ಜನರನ್ನು ಅವರು ಪ್ರಜೆಗಳ ರೀತಿ ನೋಡ್ಕೋತಾರೆ ಅಂತ ಹೇಳಲಿಕ್ಕಾಗಲ್ಲ ಜೀತಗಳ ರೀತಿ ದಾಳಗಳ ಥರ ಒಂಥರ ಹಾಗಾಗಿ ಅವ್ರಿಗೆ ಭಾರತದ ಮೇಲೆ ಕೋಪ ಇದಕ್ಕೆ ಬೆಂಕಿಗೆ ತುಪ್ಪ ಹಾಕಿದಂತೆ ಹಿಂದೆ ತನಗೆ ಬೇಕಾದಾಗ ಅಮೇರಿಕಾ ಪಾಕಿಸ್ತಾನವನ್ನು ಸಪೋರ್ಟ್ ಮಾಡಿ ನಮಗೆ ಕಾಟ ಕೊಟ್ಟಂಗೆ ಈಗ ನಮಗೆ ಸಪೋರ್ಟ್ ಮಾಡಿ ಚೈನಾಗ ಕಾಟ ಕೊಡ್ತಾಯಿದೆ ಇದೇ ಮನೋಸ್ಥಿತಿಯಲ್ಲಿ ಸೌತ್ ಕೊರಿಯಾನೂ ಇದೆ ಸ್ವಲ್ಪ ಮಟ್ಟಿಗೆ ಜಪಾನ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದೆ ಆಸ್ಟ್ರೇಲಿಯಾ ಇದೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬ್ರಿಟನ್ ಕೂಡ ಸೇರ್ಕೋತಾ ಇದೆ ಇದೆಲ್ಲದರ ಪರಿಣಾಮವೇ ಕ್ವಾಡ್ ಹುಟ್ಟುಕೊಂಡಿದ್ದು ಆ ಕ್ವಾಡ್ ಅಂತ ಯಾಕೆ ಹುಟ್ಕೋತು ಅಂದರೆ ಇದಕ್ಕೇನೇ ಚೀನೀಯರ ಈ ದುರಾಕ್ರಮಣ ನೀತಿಗಳಿಗೋಸ್ಕರ ಹಾಗಾಗಿ ಭಾರತ ಇದನ್ನು ನಿರಂತರವಾಗಿ ನಾವು ಅನುಭವಿಸ್ಬೇಕು ನಾವು ಅನುಭವಿಸ್ದೇ ಇರಲಿಕ್ಕೆ ಭಾರತೀಯ ಸೇನೆ ಅಥವಾ ತಂತ್ರ ತಂತ್ರಜ್ಞಾನ ತಂತ್ರಗಾರರಿಗಿರ್ಬೋದಾದಂಥ ಚಿಂತೆ ಏನು ಅಂತಂದರೆ ಭಾರತ ಬರೀ ಚೈನಾ ಜೊತೆ ಅಲ್ಲ ಎರಡು ಕಡೆಗಳಿಂದ ಏಕಕಾಲಕ್ಕೆ ಯುದ್ಧವಾಗಬಹುದಾದ ಸನ್ನಿವೇಶಕ್ಕೆ ಭಾರತ ತಯಾರಿಯಾಗಬೇಕು ಮುಂದೊಂದು ದಿನ ಹೇಗೆ ದಿ ವಾರ್ ಫ್ರಮ್ ಟೂ ಫ್ರಂಟ್ಸ್ ಅಂತ ಅಂದರೆ ಒಂದು ಕಡೆ ಚೈನಾ ಮತ್ತು ಅವರು ಹೇಳಿಕೊಟ್ಟಂತೆಲ್ಲ ಕುಣಿದು ಕುಪ್ಪಳಿಸುವಂಥ ಹೆಂಡ ಹಾಕಿದ ಕೋತಿಯಂತೆ ಆಡುವ ಭ್ರಷ್ಟ ದುಷ್ಟ ರಾಕ್ಷಸ ಪ್ರವೃತ್ತಿ ದೇಶವಾದ ಪಾಕಿಸ್ತಾನ ಇದು ನಮ್ಮ ಓಕೆ ಇನ್ನು ಸಂಘರ್ಷದ ವಿಚಾರ ಮಾಧ್ಯಮಗಳಿಗೆ ಸೋರಿಕೆ ಆಗ್ತಾನೆ ಕೇಂದ್ರ ವಿರುದ್ಧ ವಿಪಕ್ಷಗಳೆಲ್ಲ ಮುಗಿಬಿದ್ವು ರಾಜಕೀಯವಾಗಿ ಕೇಂದ್ರವು ಕೂಡ ಅಲರ್ಟ್ ಆಯಿತು ಬೆಳಗ್ಗೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ದೆಹಲಿಯಲ್ಲಿ ಒಂದು ಸಭೆ ಎಲ್ಲ ಮಾಡಿದ್ರು ನಿರೀಕ್ಷೆಯಂತೆ ಗಡಿ ಸಂಘರ್ಷ ವಿಚಾರ ಸಂಸತ್ನಲ್ಲಿ ಸದ್ ಮಾಡಿತು ಈ ಬಗ್ಗೆ ಚರ್ಚೆಗೆ ಕಾಂಗ್ರೆಸ್ ಡಿಎಂಕೆ ಎಂಐಎಂ ಡಿಮ್ಯಾಂಡ್ ಎಲ್ಲ ಮಾಡಿದ್ವು ತೀವ್ರ ಒತ್ತಡ ಆಯಿತು ಅದಾದ ನಂತರ ರಾಜನಾಥ್ ಸಿಂಗ್ ಅವರು ಲೋಕಸಭೆಯಲ್ಲಿ ಮಾತಾಡಿದ್ರು ಭಾರತ ಭೂಭಾಗದೊಳಗೆ ನುಗ್ಗೋಕೆ ಚೀನಾ ಸೇನೆಗೆ ನಮ್ಮ ಸೇನೆ ತಕ್ಕ ಪಾಠ ಕಲಿಸಿದೆ ಅವರಿಗೆ ಬಾಲ ಬಿಚ್ಚೋಕೆ ಅವಕಾಶ ಮಾಡಿಕೊಟ್ಟಿಲ್ಲ ಚೀನೀಯರನ್ನು ಹೊಡೆದೋಡಿಸಿದ್ದಾರೆ ಘರ್ಷಣೆಯಲ್ಲಿ ಉಭಯ ದೇಶಗಳ ಸೈನಿಕರು ಗಾಯಗೊಂಡಿದ್ದಾರೆ ಆದರೆ ಭಾರತೀಯ ಯೋಧರು ಯಾರೂ ಕೂಡ ಹುತಾತ್ಮರಾಗಿಲ್ಲ ಜೊತೆಗೆ ಗಂಭೀರ ಸ್ವರೂಪದ ಗಾಯಗಳಾಗಿಲ್ಲ ಅಂತ ಹೇಳಿದರೆ ಬಟ್ ಯಾರಿಗೆ ಎಷ್ಟು ಗಾಯ ಆಗಿದೆ ಅಂತ ಏನೂ ಲೆಕ್ಕ ಕೊಟ್ಟಿಲ್ಲ ರಾಜನಾಥ್ ಸಿಂಗ್ ಹೇಳಿಕೆಗೆ ಅಸಮಾಧಾನವನ್ನು ವಿಪಕ್ಷಗಳು ವ್ಯಕ್ತಪಡಿಸಿದರು ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅಂತ ಒತ್ತಾಯಿಸಿದ್ದು ಕೊಡಬೇಕು ಅಂತಲೂ ಕೇಳಿಕೊಂಡಿದ್ದಾರೆ ಸಿ ಯಾಕೆ ಚರ್ಚೆಗೆ ಅವಕಾಶ ಕೊಡಲ್ಲ ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವ ಎಂದರೆ ಚರ್ಚೆ ಆಗಬೇಕಲ್ವೇ ಹೌದು ಅಲ್ಲ ಲೋಕಸಭೆಯಲ್ಲೇ ಮಾಡಿಕೊಂಡಿರುವಂತಹ ಪದ್ಧತಿ ಪ್ರಕಾರದಲ್ಲಿ ಈ ಥರದ ದೇಶದ ಆ ಭದ್ರತೆ ಮತ್ತು ಆಂತರಿಕ ವ್ಯವಸ್ಥೆ ವಿಚಾರದಲ್ಲಿ ಬಂದ ಕೆಲವು ವಿಚಾರ ಹಲವಾರು ವಿಚಾರಗಳಲ್ಲಿ ಫಾರ್ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ಮುಂಬೈನಲ್ಲಿ ಆದಂಥ ಟೆರರಿಸ್ಟ್ ಅಟ್ಯಾಕ್ ಇದರ ಬಗ್ಗೆ ಚರ್ಚೆಗೆ ಅವಕಾಶವಿಲ್ಲ ಅಂತ ಅವತ್ತಿನ ಪಾರ್ಲಿಮೆಂಟ್ ಆಚೆ ಹೋಗಿದೆ ದೇಶದ ಆಂತರಿಕ ಭದ್ರತೆ ವಿಚಾರ ಆಂತರಿಕ ಮತ್ತು ಹೊರಗಡೆ ಎರಡುವೆ ಬಾಹ್ಯ ಮತ್ತು ಆಂತರಿಕ ಎರಡುವೆ ಆದರೆ ಇದನ್ನು ಪಾಲನೆ ಮಾಡೋ ಮನೋಸ್ಥಿತಿ ಇವತ್ತು ನಮ್ಮ ರಾಜಕೀಯ ಪಕ್ಷಗಳಲ್ಲಿ ಇಲ್ಲ ಅದಕ್ಕೆ ಕಾರಣ ಹಲವಾರು ಒಂದು ಸೈದ್ಧಾಂತಿಕವಾಗಿ ಅಪೋಸ್ ಮಾಡ್ತಿರೋದು ಇರಬಹುದು ಇನ್ನೊಂದು ದಿ ಇಂಡಿಯನ್ ಅಪೋಸಿಷನ್ನ ಎಲ್ಲ ಪ್ರತಿರೋಧಗಳು ಇಟ್ ಲುಕ್ಸ್ ಲೈಕ್ ಎ ಮೋದಿ ಸೆಂಟ್ರಿಕ್ ಆರ್ ಪಿ ಸೆಂಟ್ರಿಕ್ ಅಷ್ಟೇ ಹಾಗಾಗಿ ಅದಕ್ಕೆ ಒಪ್ಪ ಪರಿಸ್ಥಿತಿನಲ್ಲಿ ಯಾರೂ ಇಲ್ಲ ದ ಬೆಸ್ಟ್ ಮೆಥಡಾಲಜಿ ಇಸ್ ಪಾಸೆ ರೆಸಲ್ಯೂಷನ್ ಇಂತಹ ವಿಚಾರಗಳನ್ನು ಸದನದಲ್ಲಿ ಅಲ್ಲ ಸದನದ ಒಳಗಡೆಯಲ್ಲಿ ಸ್ಪೀಕರ್ ಕೊಠಡಿನಲ್ಲೋ ಎಲ್ಲ ಒಂದು ಕಡೆಯಲ್ಲೋ ಸಭೆಯಲ್ಲಿ ಚರ್ಚೆ ಮಾಡಿಕೊಳ್ಳುವುದು ಅಂತ ಮಾಡ್ಕೋಬೇಕು ನೀವು ಯಾಕಂದರೆ ಎಲ್ಲವನ್ನೂ ಕೆಲವೊಮ್ಮೆ ಚರ್ಚೆ ಮಾಡಲಿಕ್ಕೆ ಆಗಲ್ಲ ಕೆಲವೊಮ್ಮೆ ಕೆಲವನ್ನ ಚರ್ಚೆ ಮಾಡದೇ ಇರೋದೇ ಸೂಕ್ತ ಕೆಲವೊಮ್ಮೆ ಹಾಗೆ ನಮ್ಮ ಹತ್ರ ಮಾಹಿತಿ ಕೊಡಬಾರ್ದ ಮಾಹಿತಿ ಪಡಿಬೇಕು ಅದಕ್ಕೆ ಬೇರೆ ಮೆಥಡಾಲಜಿನ ಮಾಡ್ಕೋಬೇಕು ಅದನ್ನು ಬಿಟ್ಬಿಟ್ಟು ಈ ಥರ ಮಾಡಿದ್ರೆ ಚೈನಾಗಿ ಈ ಪ್ರಾಬ್ಲಮ್ ಇಲ್ಲ ಯಾರು ಶಿ ಜಿನ್ ಪಿಂಗು ರಸ್ತೆ ವಿಸ್ತರಣೆ ಮಾಡಬೇಕು ಅಂತಂದ್ರೆ ರಸ್ತೆ ಹೊಡಕೊಂಡು ಹೋಗ್ತಾನ ಅಷ್ಟೇ ಕೇಳೋನು ಯಾರು ಅವನನ್ನು ಕೇಳೋನು ಯಾರು ದಿ ತ್ರೀ ಗಾರ್ಜಸ್ ಡ್ಯಾಮ್ ಅನ್ನು ಕಟ್ಟಿದಾಗ ಅದಕ್ಕೆ ಬೇಕಾದಂತಹ ಭೂಭಾಗವನ್ನು ಇವರು ಭೂಸ್ವಾಧೀನ ಮಾಡಿದಾಗ ಸಾವಿರಾರು ಗ್ರಾಮಗಳನ್ನ ಪಿ ಎಲ್ ಎ ಆರ್ಮಿಯ ಯೋಧರು ವ್ಯಾನ್ಗಳಲ್ಲಿ ಹೋಗಿ ಟ್ರಕ್ಗಳಲ್ಲಿ ಹೋಗಿ ಸುಮ್ಮನೆ ಖಾಲಿ ಮಾಡಿಸಿ ಬಿಸಾಕ್ಬಿಟ್ರು ನೋ ಕಾಂಪನ್ಸೇಷನ್ ಝೀರೋ ಖಾಲಿ ಅಷ್ಟೇ ಊರೂರು ಖಾಲಿ ಮಾಡಿಸ್ಕೊಂಡ್ಬಿಟ್ರು ಶಿ ಜಿಂಗ್ ಒಂದು ಎಲೆಕ್ಷನ್ಗೆ ಹೋಗಿ ಬಂದ್ಬಿಟ್ರೆ ಗೊತ್ತಾಗತ್ತೆ ಕಷ್ಟ ಏನು ಅನ್ನೋದು ಅಲ್ಲ ಪ್ರಸ್ತುತ ಹಾ ಒಂದು ವೇಳೆ ಚೈನಾದಲ್ಲಿ ನನಗನ್ಸೋ ಸದಾ ಕಾಲ ಚೈನಾ ಬಗ್ಗೆ ಓದೋದ್ರಿಂದ ಆವಾಗವಾಗ ತುಂಬ ನನ್ನ ಲೆಕ್ಕಾಚಾರ ಚೈನಾದಲ್ಲಿ ಒಂದು ದಿನ ಯಾವತ್ತಾದರೂ ಪ್ರಜಾಪ್ರಭುತ್ವ ಸ್ಥಾಪನೆಯಾದರೆ ನನ್ನ ಲೆಕ್ಕಾಚಾರದಲ್ಲಿ ಚೈನಾ ಒಂದಾಗಿ ಉಳಿಯುವುದೇ ಇಲ್ಲ ಅಂತ ನನ್ನ ಲೆಕ್ಕಾಚಾರ ಒಂದು ಎರಡು ಭಾಗ ಆಗತ್ತದು ಅಂತ ಒಂದು ದೇಶ ಆಯಾ ಪ್ರಾಂತ್ಯಗಳಲ್ಲಿ ನಮ್ಮಷ್ಟೇ ಗಲಾಟೆ ಅಲ್ಲೂ ಇದೆ ನೀವು ಚೈನಿ ಅಂತೇಳಿ ಚೀನಿ ಭಾಷೆ ಅಂತೇಳಿ ಚೀನೀ ಭಾಷೆ ಒಂದಲ್ಲ ನಮ್ಮ ಕನ್ನಡದ ಥರನೇ ಮಂಗಳೂರು ಕಡೆಯಲ್ಲಿ ಒಂಥರ ಮಾತಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಒಂದು ಕಡೆ ಮಾತಾಡ್ತಾರೆ ಗುಲ್ಬರ್ಗದ ಕಡೆ ಒಂಥರ ಮಾತಾಡ್ತಾರೆ ನಮ್ಮ ಬೆಂಗಳೂರು ಕಡೆ ಒಂಥರ ಮಾತಾಡ್ತಾರೆ ನಮ್ಮ ನಂಜನಗೂಡು ಕಡೆ ಒಂಥರ ಮಾತಾಡ್ತಾರೆ ಹೇಗೋ ಹಾಗೂ ಅಲ್ಲೇ ಆಲ್ ಚೈನೀಸ್ ಆರ್ ನಾಟ್ ಚೈನೀಸ್ ಎಲ್ಲ ಮ್ಯಾಂಡ್ರಿನೂ ಒಂದೇ ಥರ ಅಂತಲ್ಲ ಅಲ್ಲಿ ಓಕೆ ಹಾಗಾಗಿ ಆ ಭೂಭಾಗಗಳಲ್ಲಿ ವಿಪರೀತವಾದ ಅಸಮಾನತೆ ಇದೆ ಅದು ಉಳಿಯೋದೇ ಇಲ್ಲ ಅಶಿ ಜಿಂಪಿಂಗಿಗೆ ಯಾವ ಸಮಸ್ಯೆ ಏನು ಎಲೆಕ್ಷನ್ ಓಟ್ ಹಾಕಿಸ್ಕೋಬೇಕೆ ಹಾಂ ಈ ಸರಿ ಗೌಡ್ರ ಹಾಕ್ತಾರೆ ಈ ಸರಿ ಲಿಂಗಾಯ್ತು ಮಾಡ್ತಾರೆ ನೋಡಿ ಇದು ಈ ಸರಿ ಮೋಸ್ಟ್ಲಿ ಕುರುಬ್ರಲ್ಲ ಸಿದ್ದರಾಮಯ್ಯ ಅವ್ರ ಕಡೆ ಬಂದ್ಬಿಡ್ತಿದ್ದಾರೆ ಈಗ ಈ ಕ್ಯಾಲ್ಕುಲೇಷನ್ ಇಲ್ಲ ಅವ್ರು ಹೇಳಿದ್ದೇ ಆಗುವ ಅಷ್ಟೇ